ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸಿದ್ದೇಶ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನಲ್ಲಿ ಕೆಲವೊಂದು ವಿಡಿಯೋಗಳು ನೋಡ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋಗಳ ಕ್ಲಾರಿಟಿ ಇಲ್ಲದಿರತಕ್ಕಂಥದ್ದು ನಾವು ಗಮನಿಸ್ತೀವಿ. ಆ ಸಮಸ್ಯೆಯಿಂದ ಹೇಗೆ ಹೊರಬರ್ತಕ್ಕಂಥದ್ದು, ವಿಡಿಯೋಗಳಲ್ಲಿರ್ತಕ್ಕಂತಹ ಕೆಲವೊಂದು ಲಿಂಕ್ಗಳು, ಅಕ್ಷರಗಳು, ಚಿತ್ರಗಳು ನಮಗೆ ಸರಿ ಕಾಣಿಸ್ತಾ ಇದ್ದಾಗ ನಮಗೆ ವಿಡಿಯೋದ ಅರ್ಥ ಆಗದೇ ಇರತಕ್ಕಂಥ ಸನ್ನಿವೇಶಗಳಿರ್ತವೆ. ಅದನ್ನು ನಾವು ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ನೋಡಿರಿ, ಈಗ ಒಂದು ವಿಡಿಯೋದಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಮಗೆ ಅಕ್ಷರಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ, ಬ್ಲರ್ ಆಗಿ ಕಾಣಿಸ್ತಾ ಇದೆ. ಹಾಗಾದರೆ ನಾವು ಇದನ್ನು ಸರಿಯಾಗಿ ಕಾಣಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ ವಿಡಿಯೋ ಕ್ಲಾರಿಟಿನ ನಾವು ಹೆಚ್ಚು ಮಾಡಬೇಕಾಗತ್ತೆ. ಈಗ ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿರ್ತಕ್ಕಂಥದ್ದು ಏನು ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ನೋಡೋಣ. ನೋಡಿ, ಮೊದಲು ನೀವು ಯೂಟ್ಯೂಬ್ನಲ್ಲಿ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಒಂದು ಸೆಟ್ಟಿಂಗ್ ಐಕಾನ್ ಕಾಣುತ್ತೆ. ಈ ಸೆಟ್ಟಿಂಗ್ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮೊದಲನೇ ಆಯ್ಕೆ ಕಾಣ್ತಾ ಇದೆ, ಕ್ವಾಲಿಟಿ ಅಂತ. ಇದು ನಮಗೆ 144p ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನಮಗೆ ಆಟೋ ರೆಕಮೆಂಡೆಡ್ ಅದೇ 144p ಇದೆ. ಆಮೇಲೆ ಹೈಯರ್ ಕ್ವಾಲಿಟಿ ಪಿಕ್ಚರ್ ಇದೆ, ಡಾಟಾ ಸೇವರ್ ಇದೆ, ಅಡ್ವಾನ್ಸ್ಡ್ ಇದೆ. ನಿಮಗೆ ಚೆನ್ನಾಗಿ ಕಾಣಬೇಕು ಅಂದರೆ ನೀವು ಅಡ್ವಾನ್ಸ್ಡ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಅಡ್ವಾನ್ಸ್ಡ್ ಆಯ್ಕೆಯನ್ನು ಕ್ಲಿಕ್ ಮಾಡಿಕೊಂಡು ಆನಂತರ ಅಲ್ಲಿ ಇರತಕ್ಕಂಥ 144p, 360p, 720p, 1080p ಇದೆ. ಇದರಲ್ಲಿ ಸಾಮಾನ್ಯವಾಗಿ 1080p ಅಂದರೆ ಹೈಯರ್ ಕ್ವಾಲಿಟಿ ಆಗುತ್ತೆ, ಡಾಟಾ ಹೆಚ್ಚು ಖರ್ಚಾಗುತ್ತೆ. ಅದಕ್ಕಿಂತ 720p ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ವಿಡಿಯೋದಲ್ಲಿ ಹೆಚ್ಚು ಸುಲಭವಾಗಿ ಕಡಿಮೆ ಡಾಟಾದಲ್ಲಿನೇ ಹೆಚ್ಚು ಕ್ಲಿಯರಾಗಿ ನಾವು ವಿಡಿಯೋವನ್ನು ಗಮನಿಸ್ಬೋದು. ನಾನೀಗ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 720p ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಈಗ ನೋಡ್ತಾ ಇದ್ದೀರಾ, ಈಗ ವಿಡಿಯೋದಲ್ಲಿ ನಮಗೆ ಕ್ಲಿಯರಾಗಿ ಇರತಕ್ಕಂತಹ ಅಕ್ಷರಗಳು ಮತ್ತು ನಂಬರ್ಗಳು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ನಿಮಗೇನಾದರೂ ವಿಡಿಯೋನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಲರ್ ಆದಂಥ ವಿಡಿಯೋಗಳು ಕಾಣ್ತಾ ಇದ್ದರೆ, ಹಾಗೆ ನೀವೇನು ಮಾಡಬೇಕು ಅಂದರೆ ಈ ರೀತಿ ನೀವು ಸೆಟ್ಟಿಂಗ್ ಐಕಾನಿಗೆ ಹೋಗಿ, ಯೂಟ್ಯೂಬ್ ಸೆಟ್ಟಿಂಗ್ ಐಕಾನಲ್ಲಿ ಹೋಗಿ ನೀವು ವಿಡಿಯೋ ಕ್ವಾಲಿಟಿಯನ್ನು ಹೆಚ್ಚು ಮಾಡಿಕೊಂಡು ಆ ಮೂಲಕ ನೀವು ವಿಡಿಯೋವನ್ನು ಸ್ಪಷ್ಟವಾಗಿ ಕ್ಲಿಯರಾಗಿ ನೋಡಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಶೀಘ್ರವಾಗಿ ತಲುಪುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.